ಹಲೋ, ಹಾ ನಮಸ್ತೆ ಕಿರಣ್ ಅಂತ ಅಲ್ವಾ? ನಾವು ಅಹೋರಾತ್ರ ಅಂತ ಮುಂಬೈಯಿಂದ, ನಮ್ದು ನಮಸ್ತೆ. ಕೋಲಾರ ಜಿಲ್ಲೆ. ಹೇಳಿ ಸರ್. ಅಪ್ಪಿ, ನಿಮ್ಮ ಹತ್ರ ಮನವಿ. 1 ವರ್ಷದಿಂದ ಹೇಳ್ತಾ ಇದಾರೆ, ಆದ್ರೆ ಆ ಸೋಮೇಶ್ವರ ದೇವಸ್ಥಾನ ತುಂಬಾ ಇತಿಹಾಸ ಇರುವಂತ ದೇವಸ್ಥಾನ, ಗಂಗರ ಕಾಲದ್ದು. ಅದು ಕಾಂಪೌಂಡ್ ವಾಲ್ ಒಂದು ಕಾರ್ನರ್ ಅಲ್ಲಿ ಡ್ಯಾಮೇಜ್ ಆಗಿದೆ, ಅದನ್ನ ಸರಿಪಡಿಸದೆ ಇದ್ರೆ ಹಂಗೆ ಶಿಥಿಲಗೊಳ್ಳುತ್ತೆ ಅನ್ನೋದನ್ನ ಪ್ರಜೆಯಾಗಿ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದೀವಿ. ಈ ಕಾಲ್ ರೆಕಾರ್ಡ್ ಆಗ್ತಾ ಇದೆ. ದಯವಿಟ್ಟು ಆಗ್ಲಿ ಸರ್, ಕಾರ್ಡ್ ಆಗ್ಲಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೋದ ವರ್ಷ ಹೇಳಿದ್ರು ಅವರು, ಹೋದ ವರ್ಷ ಲಾಕ್ ಡೌನ್ ಆಯ್ತು, ಈ ವರ್ಷ ಹೊಸ ಬಜೆಟ್ ಬಂದಿದೆ. ಹಳೆ ವರ್ಷದ ಹಳೆ ರೆಕಾರ್ಡ್ ಇದು ಬಜೆಟ್ ಅಲ್ಲಿ ನಾವು ಕೆಲಸ ಮಾಡಕ್ ಆಗಲ್ಲ. ಹೊಸ ಬಜೆಟ್ ಬಂದ್ಮೇಲೆ ನಾವೆಲ್ಲ ಅದಕ್ಕೆ ಏನ್ ಬೇಕು ಎಲ್ಲ ಸ್ಯಾಂಕ್ಷನ್ ತಗೊಂಡಿದೀವಿ. ಟೆಂಡರ್ ಕಾಲ್ ಮಾಡ್ಬೇಕಾಗಿದೆ, ಟೆಂಡರ್ ಪ್ರೋಸೆಸ್ ಚಾಲ್ತಿಯಲ್ಲಿದೆ. ಅದು ಸ್ಯಾಂಕ್ಷನ್ ಆದ್ಮೇಲೆ ನಾವು ಕೆಲಸ ಶುರು ಮಾಡ್ತೀವಿ. ಬರೇ ಕಾಂಪೌಂಡ್ ವಾಲ್ ಮಾತ್ರ ಅಲ್ಲ. ಗೊತ್ತು ಗೊತ್ತು, ಆದ್ರೆ ಇನ್ನೂ ಶಿಥಿಲ ಆಗ್ಬಿಟ್ರೆ ಅದು ಹೊಸ ಕಟ್ಟಡಗಳು ನಮ್ಗೆ ಬೇಕಾಗಿಲ್ಲ, ಹೊಸ ಮಾರ್ಬಲ್ ಬೇಕಾಗಿಲ್ಲ, ಟೈಲ್ ಬೇಕಾಗಿಲ್ಲ, ಹಳೇದು ಇದ್ದಂಗೆ ಇರಬೇಕು ನಮ್ಗೆ ಅಂತ. ಹಳೇದು ಹೆಂಗಿದೆ ಅದೇ ತರನೇ ಅದೇ ಸ್ಟೋನ್ ಯೂಸ್ ಮಾಡ್ಕೊಂಡು ನಾವು ಮಾಡ್ತೀವಿ ಸರ್. ಹೌದು, ಮೋಸ್ಟ್ಲಿ ಯಾವಾಗ ಆಗತ್ತೆ ಹೇಳಿ? ಮಸಲ್ ಬಿದ್ದೋಗ್ಬಿಟ್ರೆ ಹಂಗೆ ಅಂತ. ನೋಡಿ ಸರ್, ಗೌರ್ಮೆಂಟ್ ಕೆಲಸ ಇದು, ಪ್ರೋಸೆಸ್ ತುಂಬಾ ಇರ್ತವೆ. ಸ್ಯಾಂಕ್ಷನ್ ತಗೊಂಡ್ಬೇಕು ನಾವು. ಟೆಂಡರ್ ಕರೆದ್ಮೇಲೆ ಅವರು ಟೆಂಡರ್ ಅಲ್ಲಿ 3 ಜನ 4 ಜನ 5 ಜನ ಯಾರು ಕ್ವಾಲಿಫೈಡ್ ಇದಾರೆ ಅವ್ರನ್ನ ನೋಡ್ಕೊಂಡೆ ನಾವು ಟೆಂಡರ್ ಕೊಡ್ಬೇಕಾಗ್ತದೆ. ಆಯ್ತು, ಆದ್ರೆ ಇವಾಗೆಲ್ಲ ಕೆಲವು ಇವಾಗೆಲ್ಲ ಎಮರ್ಜೆನ್ಸಿ ಈಕ್ವಲ್ ಅಲ್ಲಿ ಬರ್ತದೆ. ಅಲ್ಲಿ ಇವಾಗೆಲ್ಲ ಮಾಮೂಲಿ ಮಾಮೂಲಿ ಬಾಕ್ಸ್ ಅಲ್ಲಿ ಹಾಕೋ ಟೆಂಡರ್ ಇರಲ್ಲ, ಇವಾಗೆಲ್ಲ ವೆಬ್ಸೈಟ್ ಅಲ್ಲಿ ಬರ್ತವೆ ಟೆಂಡರ್ಗಳು. ಗೊತ್ತು ತಂದೆ, ಆದ್ರೆ ಒಂದು ರಿಕ್ವೆಸ್ಟ್, ಇದು ಪತನ ಆದ್ಮೇಲೆ ಟೆಂಡರ್ ಅನ್ನೋ ರೀಸನ್ ಬರೋದಿಲ್ಲ ಮತ್ತೆ, ತುಂಬಾ ಜನಕ್ಕೆ ಬೇಜಾರಾಗುತ್ತೆ. ಫೆನ್ಸಿಂಗ್ ವಿಚಾರದಲ್ಲಿ ಸ್ವಲ್ಪ ಲೇಟ್ ಆಯ್ತು, ಅದರಿಂದ ಏನಿಲ್ಲ, ಕೆಲವು ಟೈಮ್ ಅಲ್ಲಿ ಎಮರ್ಜೆನ್ಸಿ ಕೆಲಸ ಮಾಡಿ ಮತ್ತೆ ಇನ್ಫಾರ್ಮ್ ಮಾಡ್ಬೋದು ಗೌರ್ಮೆಂಟ್ ಗೆ, ಹಿಂಗ್ ಹಿಂಗ್ ಆಗಿತ್ತು ಅಂತ ವಿಡಿಯೋಗ್ರಾಫ್ ಮಾಡ್ಬಿಟ್ಟು. ಇದನ್ನ ನಾನು ನೆಗ್ಲೆಕ್ಟ್ ಮಾಡೋಂಗಿರ್ಲಿಲ್ಲ, ನನ್ನ ಜವಾಬ್ದಾರಿ. ಅದು ಎಮರ್ಜೆನ್ಸಿ ಕೆಲಸ ಇದೆ ಅಂತ ನಾವು ಮಾಡ್ಬೋದು. ಅದು ಸೂಪರಿಂಟ್ ಕೈಲಿದೆ, ಸೂಪರಿಂಟ್ ಡಿಸಿಷನ್ ತಗೊಂಡಿರ್ತದೆ. ಆಯ್ತು, ಸೂಪರಿಂಟೆಂಡೆಂಟ್ ನಂಬರ್ ಕೊಡಿ, ನಾವು ಮಾತಾಡ್ತೀವಿ. ಅಲ್ಲ ಸರ್, ನೀವು ಬಂದು ಮಾತಾಡಿ, ಅದೇನಿದೆ ತೊಂದರೆ ಅಂತ 4 ಜನ ಬಂದು ಮಾತಾಡಿ ಅಂತ ನಾನು ಎಷ್ಟು ಸುಮಾರು ಸರಿ ಹೇಳಿದ್ದೀನಿ, ಯಾರು ಬರ್ತಾ ಇಲ್ಲ. ಇಲ್ಲ ಇಲ್ಲ, ಇದು ನೋಡಿ, ಇಲ್ಲ ಇಲ್ಲ ಸರ್, ಒಂದು ನೆಪ ಸರ್, ಹೇಳ್ಬಾರ್ದು. ನಮಗೂ ಪ್ರೆಷರ್ ಇದೆ ಅಂತ ನಾನು ಬಹಳ ಸರಿ ನಾನು ಸೂಪರಿಂಟೆಂಡೆಂಟ್ ಹೇಳಿದ್ದೀನಿ. ಈಗ ನಾನೇ ಎಷ್ಟು ಸರಿ ಅಂತ ಹೇಳಕ್ಕಾಗ್ತದೆ? ಯಾರಾದ್ರೂ ಲೆಟರ್ ಸೂಪರಿಂಟೆಂಡೆಂಟ್ ಕೊಟ್ಟು ನಾವು ಮಾತಾಡ್ತೀವಿ, ಫೋನ್ ನಂಬರ್ ಕೊಡಿ. ಫೋನ್ ನಂಬರ್ ಯಾಕೆ ಸರ್, ಬನ್ನಿ ಡೈರೆಕ್ಟ್ ಆಗಿ ಬಂದು ಮಾತಾಡಿ. ಅಲ್ಲ ಅಲ್ಲ, ನಾವು ಕೋಲಾರ ಜಿಲ್ಲೆ ಈಗ ಚಾಟರ್ ನಾವು ನಾವು ಕೋಲಾರ ಜಿಲ್ಲೆಯವರು. ನಾವು ಇನ್ನೂ 2 ತಿಂಗಳೊಳಗಡೆ ಕೆಲಸ ಶುರು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ. ಇಲ್ಲ, 1 ವರ್ಷ ಆಗೋದಿದೆ, ಅದು ಬಿದ್ರೆ ಹೌದು ಮತ್ತೆ. ಸರ್, ಈಗ ಲಾಕ್ ಡೌನ್ ಯಾವತ್ತು ಆಯ್ತು ಹೇಳಿ? ಅಲ್ಲ, 1.5 2 ತಿಂಗಳು ಲಾಕ್ ಡೌನ್, ಈಗ 2 ತಿಂಗಳು ಲಾಕ್ ಡೌನ್ ಆಗೋಯ್ತು. ಇಲ್ಲ ಅಂತಂದ್ರೆ 2 ತಿಂಗಳು ಮುಂಚೆನೆ ಕೆಲಸ ಶುರು ಮಾಡ್ತಾ ಇದೀವಿ. ಹೊಸ ಬಜೆಟ್ ಬಂದಿದೆ, ಮಾರ್ಚ್ ಅಲ್ಲಿ ಬಂದಿದೆ, ಏಪ್ರಿಲ್ ಅಲ್ಲಿ ಲಾಕ್ ಡೌನ್ ಆಯ್ತು. ಅದರಿಂದ 2 ತಿಂಗಳು ಮುಂದಕ್ಕೆ ಹೋಯ್ತು. ಇನ್ನ 2 ತಿಂಗಳಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಅಷ್ಟೊಳಗಡೆ ಕೋಲಾರದಿಂದ ಸುಮಾರು ಜನ ಫೋನ್ ಮಾಡ್ತಾ ಇದಾರೆ. ನಾವು ಹೌದು, ಯಾಕಂದ್ರೆ ಸರ್, ನಮ್ಮ ಕೋಲಾರದ ಹೃದಯ ಸರ್, ಅದು ಕೋಲಾರ ಜಿಲ್ಲೆಗೆ ಒಂದು ಗೌರವ. ಹೌದು ಸರ್, ನೀವು ರೈಟಿಂಗ್ ಅಲ್ಲಿ ಬನ್ನಿ ಮಾತಾಡಿ, ಅದೇನಿದೆ ಡಿಸ್ಕಸ್ ಮಾಡಿ. ಪ್ರಾಣನೇ ಹೋಗ್ಬಿಡ್ತಾ ಇದೆ ಅಂದ್ರೆ ಹಂಗಲ್ಲಪ್ಪ, ಜವಾಬ್ದಾರಿ ನಿಮಗ್ ಕೊಟ್ಟಿದ್ದಾರೆ, ನಾವು ಹೇಳದ್ಮೇಲೆ. ಹೌದು ಸರ್, ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಾನೆ. ಹೌದು ಸರ್, ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಏನೇನ್ ಫಾರ್ಮಾಲಿಟೀಸ್ ಇದೆ ಅದ್ರ ಪ್ರಕಾರ ನಾವು ಮಾಡ್ತಾ ಇದೀವಿ ರೂಲ್ಸ್ ಪ್ರಕಾರ. ಇಲ್ಲ ಸರ್, ಮಾಡಿದಿದ್ರೆ ಸರ್, ಜನಗಳ ಬಗ್ಗೆ, ಜನಗಳ ಆಕ್ರೋಶದವರೆಗೂ ಬರಲ್ಲಪ್ಪ ತಂದೆ, ಜನಗಳಿಗೆ ಬೇಜಾರಾಗೋವರೆಗೂ ಬರಲ್ಲ. ಯಾವುದೇ ಒಂದು ವ್ಯವಹಾರ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಹೋಗಿದ್ದಿದ್ರೆ. ಸರಿ ಸರ್, ನೀವು ಯಾವ ಪತ್ರಿಕೆ ಏನ್ ಮಾತಾಡ್ತಾ ಇದೀರಿ ಹೇಳಿ? ಯಾರ ಬಗ್ಗೆ ಅಂದ್ರೆ? ಅಲ್ಲ, ಪತ್ರಿಕೆ ಏನ್ ಮಾತಾಡ್ತಾ ಇದ್ರೆ ಪತ್ರಿಕೆ, ನಾವು ಪತ್ರಿಕೆಯಿಂದ ಮಾತಾಡ್ಬೇಕೇನು? ಕೋಲಾರ ಜಿಲ್ಲೆಯ ಒಬ್ಬ, ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರೋ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಚಿಕ್ಕ ಹುಡುಗ. ಸರಿ ಸರ್, ಪತ್ರಿಕೆನೇ ಅಲ್ವಾ? ಸರಿ, ಕಾಮನ್ ಮ್ಯಾನೇ ಆಗ್ಲಿ ಸರ್, ಬಂದು ಒಂದು ನಿಮ್ಮ ಪ್ರಾಬ್ಲಮ್ ಏನಿದೆ, ನಿಮ್ಮ ಏನೇನ್ ಕೆಲಸಗಳು ಆಗ್ಬೇಕು ಅಂತ ಮಾತಾಡಿ. ರಾಂಗ್ ಇದು. ಇದು ಯಾಕೆ ಗೊತ್ತಾ, ಇವಾಗ ಮಾಡರ್ನ್ ಜನರೇಷನ್ ಡೆವಲಪ್ ಆಗಿದೆ, ನಾವೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಇದೀವಿ, ಬೇರೆ ಬೇರೆ ರಾಜ್ಯಗಳು. ಅವ್ರ ಗಮನ, ಅವ್ರ ಗಮನಕ್ಕೂ ತರಬೇಕಲ್ವಾ ಸರ್, ನಾವು ಎಷ್ಟರಿ ಅಂತ ಹೇಳಕ್ ಆಗುತ್ತೆ. ನಂಬರ್ ಕೊಡಿ ಅಂತ ಹೇಳ್ತಾ ಇದ್ರೆ. ಇಲ್ಲ ಸರ್, ಫೋನ್ ನಂಬರ್ ಎಲ್ಲ ಕೊಡಕ್ ಆಗಲ್ಲ. ಫೋನ್ ನಂಬರ್ ಕೊಡ್ತೀವಿ. ಫೋನ್ ನಂಬರ್ ಅಂದ್ರೆ ನಾವು ಇನ್ನು ಕೊಡ್ತೀವಿ ಸರ್. ಅದೇ, ಓ ಗಂಗರ ಕಾಲದಲ್ಲಿ ಇದೀವಲ್ಲ ನಾವು, ಫೋನ್ ನಂಬರ್ ಇರೋದಿನಕ್ಕೆ ಸರ್. ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದು ಆಫೀಸ್. ನೋಡಿ ಸರ್, ಇದು ಅವ್ರವ್ರ ಪರ್ಸನಲ್ ನಂಬರ್ ಗಳು ನಾವು ಕೊಡಕ್ ಬರಲ್ಲ. ನೀವು ಬೇಕಾದ್ರೆ ಆಫೀಸ್ ನಂಬರ್ ಕೊಡ್ತೀನಿ, ನೀವು ಸೋಮವಾರ ಮೇಲೆ ಆಫೀಸ್ ಫೋನ್ ಮಾಡಿ ಅವ್ರು ಕನೆಕ್ಟ್ ಮಾಡ್ತಾರೆ. ಓಕೆ, ಕೊಡಿ ಕೊಡಿ ಆಫೀಸ್ ನಂಬರ್ ಕೊಡಿ. ಹಾ ಕೊಡಿ ಸರ್. 080 080
2555 3773 77 34 34. ಓಕೆ ಸರ್. ಮತ್ತೆ ಅವರ ಹೆಸರು ಶಿವಕಾಂತ್ ವಾಜಪೇಯಿ. ಓಕೆ, ಅವರ ಪೋಸ್ಟ್ ನಿಮಗಿಂತ ಸೀನಿಯರ್ ಅವರು? ಹೌದು ಸರ್, ಸೂಪರಿಂಟೆಂಡಿಂಗ್ ಆರ್ಕಿಯಾಲಜಿಸ್ಟ್. ಓಕೆ ಓಕೆ ಓಕೆ. ಇದು ನಾನ್ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಕರ್ನಾಟಕದಿಂದ ಎಲ್ಲರೂ ಫೋನ್ ಮಾಡ್ತಾರೆ, ಯಾಕಂದ್ರೆ ಅದು ನಮ್ಮ ಆಸ್ತಿ, ಅದು ಕರ್ನಾಟಕದ ಆಸ್ತಿ, ಅದು ಸೋಮೇಶ್ವರ ದೇವಸ್ಥಾನ. ಹೌದು ಸರ್, ಕರ್ನಾಟಕದಲ್ಲ ಸರ್, ಅದು ನಮ್ಮ ಸಂಸ್ಕೃತಿ ಆಸ್ತಿ, ಅದು ನಮ್ಮ ಇಂಡಿಯಾದು ನ್ಯಾಷನಲ್ ಮಾನ್ಯುಮೆಂಟ್. ಅದನ್ನ ಹೌದು ಸರ್, ನಮ್ಗೂ ಕಾಳಜಿ ಇದೆ ಸರ್, ಏನ್ ನಡೀತದೆ ಏನ್ ನಡೀತಲ್ಲ ಅಂತ ನೀವು ಬಂದು ಆಫೀಸ್. ಒಂದ್ ನಿಮಿಷ ಸರ್, ಈಗ ನೀವೇನ್ ಅನ್ಕೊಂಡಿದ್ರೆ ನಮ್ ಕಡೆಯಿಂದ ಏನು ಪ್ರೊಸೆಸ್ ಮಾಡಿಲ್ಲ, ನಾವು ಸುಮ್ನೆ ಕಣ್ ಮುಚ್ಕೊಂಡು ಕುತ್ಕೊಂಡಿದೀವಿ ಅಂತ ನೀವ್ ಅನ್ಕೊಂಡಿರ್ಬೋದು, ಇಲ್ಲ ಗೊತ್ತಿಲ್ಲದೇನು ಇರ್ಬೋದು. ಒಂದ್ ನಿಮಿಷ ಸರ್, ಲಾಸ್ಟ್ ವರ್ಷದಿಂದ ಎಷ್ಟ್ ಜನ ಆಫೀಸರ್ಗಳು ಬಂದಿದ್ದಾರೆ, ಏನೇನು ಇನ್ಸ್ಪೆಕ್ಷನ್ ನೋಟ್ಗಳು ಕೊಟ್ಟಿದ್ದಾರೆ, ಅಲ್ಲಿ ಏನೇನ್ ಕೆಲಸಗಳು ತಗೊಂತಾ ಇದೀವಿ, ಏನೇನ್ ಸ್ಯಾಂಕ್ಷನ್ ಆಗಿದೆ, ಏನೇನ್ ಪ್ರೊಸೆಸ್ ಆಗಿದೆ, ಇವಾಗ ಎಲ್ಲಿವರೆಗೂ ಬಂದಿದೆ, ಅದನ್ನ ಬಂದು ಆಫೀಸ್ ಅಲ್ಲಿ ನೋಡ್ರೆ, ರೆಕಾರ್ಡ್ ಗಳು ನೋಡ್ರೆ ನಿಮ್ಗೂ ಗೊತ್ತಾಗ್ತದೆ. ಇಲ್ಲ ಇಲ್ಲ, ಒಂದ್ ಹೇಳ್ತೀನಿ, ನಮ್ಮ ವಿಶ್ವದಲ್ಲೇ, ಇಲ್ಲ ಇಲ್ಲಿ ಕೇಳಿ, ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಕಲ್ಯಾಣ ಮಂಟಪ ಸರ್ ಸೋಮೇಶ್ವರ ದೇವ. ಹೌದು ಸರ್, ಕೋಲಾರ್ ಮಾನ್ಯುಮೆಂಟ್ಸ್ ಅಂದ್ರೆ 1100 ಬರ್ತದೆ, 1100 AD. ಹೌದು, ಅಂದ್ರೆ ತಲಕಾಡಿಗಿಂತ ಮುಂಚೆ ಕೊಂಗಣಿ ವರ್ಮ ಆರಂಭಿಸಿದ್ದು. ಹೌದು ಸರ್, ನಾವು ನಮ್ಗೂ ತುಂಬಾ ಕಾಳಜಿ ಇರೋದ್ರಿಂದ ನಾವು ಸರ್ ಮುತುವರ್ಜಿ ಹೊಸ್ಕೊಂಡು ಕೆಲಸ ಮಾಡ್ತಾ ಇದೀವಿ. ರೂಲ್ಸ್ ಪ್ರಕಾರ ಕೆಲಸ ಎಲ್ಲ ಸ್ಯಾಂಕ್ಷನ್ ತಗೊಂಡು ಇನ್ನೇನ್ ಕೆಲಸ ಒಂದೊಂದ್ 2 ತಿಂಗಳು ಶುರು ಮಾಡ್ತೀವಿ ನಾವು. ಮೊನ್ನೆ ಯಾರೋ ಒಬ್ರು ವೆಂಕಟೇಶ್ ಅಂತ ಫೋನ್ ಮಾಡೋದು, ಅವ್ರಿಗೂ ಹೇಳಿದ್ವಿ ಇನ್ನ 2 ತಿಂಗಳು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದೀವಿ. ಇನ್ನ ಡೀಟೇಲ್ಸ್ ಬೇಕು ಅಂತ ನೀವು ಡೀಟೇಲ್ ನನಗೆ ಬೇಕಾಗಿಲ್ಲ ಸರ್, ನನಗೆ ಕಾಂಪೌಂಡ್ ವಾಲ್ ಚೆನ್ನಾಗಾದ್ರೆ ಸಾಕಪ್ಪ. ಸರ್ ಕಾಂಪೌಂಡ್ ವಾಲ್ ಮಾತ್ರ ಅಲ್ಲ ಸರ್, ನಾನು ಹೇಳ್ತಾ ಇರಲ್ಲ ಕಾಂಪೌಂಡ್ ವಾಲ್ ಮಾತ್ರ ಅಲ್ಲ, ಕಾಂಪೌಂಡ್ ವಾಲ್ ಬೀಳೋ ತರ ಇದೆ. ಇನ್ನ ಅದು ಫೌಂಡೇಶನ್ ವರ್ಗೂ ಡಿಸ್ಮ್ಯಾಂಟಲ್ ಮಾಡಿ ಸೇಮ್ ಅವೈಲೇಬಲ್ ಸ್ಟೋರ್ ಅಲ್ಲಿ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಇನ್ನ ಸುಮಾರು ಕೆಲಸಗಳಿದಾವೆ ಸರ್, ಅದಕ್ಕೋಸ್ಕರ ಅದು ಲೇಟ್ ಆಯ್ತು. ಹೋದ ವರ್ಷ ಲಾಕ್ಡೌನ್ ಆಯ್ತು, ಈ ವರ್ಷನೂ ಲಾಕ್ಡೌನ್ ಆಯ್ತು. ಈಗ ಲಾಸ್ಟ್ ಪ್ರೊಸೆಸ್ ಅಲ್ಲಿ ಇದೆ, ಅದನ್ನ ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಂತಾರಲ್ಲ. ಇನ್ನ ಡೀಟೇಲ್ ಆಗಿ ಬೇಕು ಅಂತಂದ್ರೆ ನೀವು ಬನ್ನಿ ಆಫೀಸ್, ಬನ್ನಿ ನಮ್ ಸೂಪರಿಂಟೆಂಡೆಂಟ್ ಹತ್ರನೇ ಡೈರೆಕ್ಟ್ ಆಗಿ ಮಾತಾಡಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಸರ್, ಓಕೆ.